ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹೈದರಾಬಾದಿ ಪನ್ನೀರ್ ರೆಸಿಪಿ. ತುಂಬಾ ಸುಲಭವಾಗಿ, ತುಂಬಾ ರುಚಿಯಾಗಿ ಈ ಗ್ರೇವಿನ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ರಫ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಸ್ಲು ಒಂದು ಐದಾರು, ಮತ್ತು ಗೋಡಂಬಿ ಏಳೆಂಟು ಎಲ್ಲನೂ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ರುಚಿ ಬರುತ್ತೆ. ಈಗ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮೆಟೊ ಹಣ್ಣ ರಫ್ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣು ಫುಲ್ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಟೊಮೆಟೊ ಹಣ್ಣು ಸಾಫ್ಟ್ ಆಗಿದೆ. ಈಗ ಇದನ್ನು ಸಪ್ರೇಟ್ ತಗೋಬಿಡೋಣ, ಮಸಾಲೆನ ತಣ್ಣಗಾಗ್ಬಿಡೋಣ. ಈಗ ಇದೇ ಬಾಣಲಿಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಫುಲ್ ಬಿಸಿ ಆದಮೇಲೆ ಇದಕ್ಕೆ ಪನ್ನೀರ್ ಹಾಕೋಬೇಕು. ಪನ್ನೀರ್ ಇದು 1/2 kg ಪನ್ನೀರು. ನೀವು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಪನ್ನೀರ್ನ. ಎಣ್ಣೆನ ಫುಲ್ ಬಿಸಿ ಮಾಡ್ಕೊಂಡು ಪನ್ನೀರ್ ಹಾಕಿದ್ರೆ ಅದು ಬಾಣಲಿಗೆ ಪ್ಯಾನ್ಗಾಗಲಿ ಕಚ್ಕೊಳ್ಳಲ್ಲ. ಈಸಿಯಾಗಿ ಅದನ್ನ ನಾವು ಪಲ್ಟಾಯಿಸ್ಕೋಬೋದು, ಮತ್ತು ಕ್ಲೀನಾಗಿ ಎಲ್ಲ ಕಡೆ ಬ್ರೌನ್ ಆಗುತ್ತೆ. ಎಣ್ಣೆನ ಸರಿಯಾಗಿ ಬಿಸಿ ಮಾಡ್ದೇ ಹಾಗೆ ಪನ್ನೀರ್ ಹಾಕ್ಬಿಟ್ರೆ ಪನ್ನೀರ್ ಕ್ಲೀನಾಗಿ ಫ್ರೈ ಆಗಲ್ಲ, ಕಚ್ಕೊಬಿಡುತ್ತೆ, ಹಂಗೆ ಮುರಿದು ಮುರಿದು ಹೋಗುತ್ತೆ. ನೋಡಿ, ಎಷ್ಟು ಆರಾಮಾಗಿ ತಿರುಗಿಸ್ಬೋದು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತಕ್ಕೊಳ್ಳೋಣ ಇದನ್ನ. ಈಗ ಇದು ಫ್ರೈ ಆಗಿದೆ, ಈಗ ಇದನ್ನು ತಕ್ಕೊಬಿಡೋಣ. ಈಗ ಒಂದು ಮಿಕ್ಸರ್ ಜಾರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ನಾವು ಹುರಿದಿಟ್ಟಿದ್ವಲ್ಲ ತಣ್ಣಗಾಗಿದೆ ಮಸಾಲೆ. ನೋಡಿ, ಎಲ್ಲನೂ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಪುದೀನ ಎಷ್ಟು ಹಾಕ್ತೀವಿ ಅದರ ಡಬಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮತ್ತು 1/4 ಕಪ್ ಮೊಸರು ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ಈಗ ಅದೇ ಬಾಣಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಪನ್ನೀರ್ ಹುರಿದಿದ್ವಲ್ಲ ಅದೇ ಬಾಣಲಿ. ಎಣ್ಣೆ ಜಾಸ್ತಿ ಇದ್ದರೆ ಸ್ವಲ್ಪ ತಕ್ಕೊಬಿಡಿ, ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ 1/2 teaspoon ಜೀರಿಗೆ, 2 ಚಕ್ಕೆ, ಮತ್ತು 1 ಏಲಕ್ಕಿ, 2 ಲವಂಗ ಹಾಕೋತಾ ಇದ್ದೀನಿ. ಚೂರು ಹುರ್ಕೊಂಡು ಇದಕ್ಕೆ ನಾವು ರುಬ್ಬಿದ್ವಲ್ಲ ಆ ಮಸಾಲೆನ ಸೇರಿಸ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಇದಕ್ಕೆ ಅಚ್ಚಕಾರದ ಪುಡಿ 1/2 ಚಮಚ, ಧನಿಯಾ ಪುಡಿ 1 ಚಮಚ, ಮತ್ತು ಕಾಳುಮೆಣಸು ಪುಡಿ 1/2 ಚಮಚ, ಗರಂ ಮಸಾಲ ಪುಡಿ 1/2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಶಿನದ ಪುಡಿ 2 ಚಿಟಿಕೆ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಗ್ರೇವಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ರೌಂಡ್ ಆಗಿ ಇದೇ ಥರ ತಿರುಗಿಸ್ತಾ ಇರಿ. ಒಂದು 3-4 ನಿಮಿಷ ತಿರುಗಿಸಿದ ಮೇಲೆ ನೋಡಿ, ಜಿಡ್ಡೆಲ್ಲ ಸಪ್ರೇಟ್ ಆಗುತ್ತೆ. ಗೋಡಂಬಿ ಏನು ಹಾಕಿದ್ದೀವಿ, ಮೊಸರೇನ ಹಾಕಿದ್ದೀವಿ, ಅದರದ್ದು ಫ್ಯಾಟು ಬರುತ್ತೆ ಸಪ್ರೇಟು. ನಾನು ಕಂಟಿನ್ಯೂಸ್ ಆಗಿ ಈ ಥರ ರೌಂಡ್ ತಿರುಗಿಸ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ದಾಗ ನೋಡಿ, ಈ ಥರ ಟೆಕ್ಸ್ಚರ್ ಬರುತ್ತೆ, ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ. ಈಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಮಸಾಲೆ. ನೋಡಿ, ಈ ಥರ ಜಿಡ್ ಕಾಣಬೇಕು. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇದೇ ಥರ ಜಿಡ್ ಕಾಣುತ್ತೆ. ಈಗ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಯಾಕಂದರೆ ಈ ಗ್ರೇವಿ ತುಂಬ ತೆಳ್ಳೆ ಇರಲ್ಲ, ತುಂಬಾ ಗಟ್ಟಿ ಇರಲ್ಲ. ಚೂಚೂರ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದ್ಸಲ ಇದನ್ನ ಕುದಿಯಕ್ಕೆ ಬಿಡೋಣ. ಮಸಾಲೆ ಕುದಿ ಬಂದಮೇಲೆ ಇದಕ್ಕೆ ಪನ್ನೀರ್ ಸೇರಿಸ್ಕೊಳ್ಳೋಣ.
ಇಲ್ಲಿ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಆ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿಕೊಂಡು ಮತ್ತೆ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೋಬೇಕು. ಒಂದು 5-7 ನಿಮಿಷ ಆಗಿದೆ, ಗ್ರೇವಿ ಕರೆಕ್ಟಾಗಿದೆ, ಕನ್ಸಿಸ್ಟೆನ್ಸಿ ತುಂಬ ತೆಳ್ಳೆ ಇಲ್ಲ, ತುಂಬ ಗಟ್ಟಿ ಇಲ್ಲ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬಿಟ್ರೆ ಗ್ರೇವಿ ರೆಡಿ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಹೈದರಾಬಾದಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.